ಮುಸ್ಲಿಂ ಧರ್ಮಗುರು ಸೈಯದ್ ಮೊಹಮ್ಮದ್ ತನ್ವೀರ್ ಫಿರಾ ಗುರುಗಳ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಆಪಾದನೆ ಮಾಡಿದ್ದನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಶಾಸಕ ಯತ್ನಾಳ್ರವರ ವಿರುದ್ಧ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹಾಗೂ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಸ್ತ ಸಿಂದಗಿ ತಾಲೂಕಿನ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟಿಸಲಾಯಿತು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಸಿಂಧಿ ಮೂಲಕ ರಾಜ್ಯದ ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು, ಮಾನ್ಯ ಗ್ರಾಮಾಂತರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿನವರಿಗೆ, ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಸಿಂಧಿ ಅವರ ಮುಖಾಂತರ ವಿಷಯ ಮುಸ್ಲಿಂ ಧರ್ಮಗುರು ಸೈಯದ್ ಮೊಹಮ್ಮದ್ ತನ್ವೀರ್ ಫಿರಾ ಗುರುಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಮಾಡಿ ನಾಲಿಗೆ ಹರಿಬಿಟ್ಟು ಮುಸ್ಲಿಂ ಸಮುದಾಯಕ್ಕೆ ನಿಂದಿಸಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಅವರ ಮೇಲೆ ಮಾನ್ಯರೇ ಮೇಲ್ಕಾಣಿಸಿಕೊಳ್ಳಬೇಕೆ. ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳೆ ಬರುವ ಮುಸ್ಲಿಂ ಧರ್ಮ ಗುರುಗಳಾದ ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಹಾಸ್ಮಿ ಪೀರಾ ಅವರ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಆಪಾದನೆ ಮಾಡಿದ್ದು ಖಂಡನೀಯ. ಅವರು ಪದೇ ಪದೇ ಮುಸ್ಲಿಂ ಸಮುದಾಯದ ವಿರುದ್ಧ ಸುಳ್ಳು ಹೇಳಿಕೆ ನೀಡಿ ಸಮುದಾಯಕ್ಕೆ ನಿಂದಿಸಿದ್ದಾರೆ. ಈ ಕೂಡಲೇ ಶಾಸಕ ಯತ್ನಾಳ್ ಅವರನ್ನು ಕಾನೂನು ಕ್ರಮ ಜರುಗಿಸಿ ಅವರಿಗೆ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮುಸ್ಲಿಂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಹಾಗೂ ಸಮಸ್ತ ಸಿಂಧಗಿ ತಾಲೂಕಿನ ಮುಸ್ಲಿಂ ಸಮುದಾಯ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಅವರನ್ನು ಕಾನೂನು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದಲ್ಲಿ ಶಾಸಕರ ಮನೆಯ ಮುಂದೆ ಮುತ್ತಿಗೆ ಹಾಕಲಾಗುವುದು ಎಂದು ಈ ಮೂಲಕ ತಿಳಿಸುತ್ತೇವೆ. ಈ ಒಂದು ಮನವಿಯನ್ನು ಧನ್ಯವಾದಗಳೊಂದಿಗೆ ಘನವೆತ್ತ ಗೃಹ ಗ್ರಾಮಗಳು ಜಿ ಪರಮೇಶ್ವರ್ ಅವರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸಿಂಧಗಿ ಅವರ ಮುಖಾಂತರ ನಾವು ಕಳಿಸ್ತಾ ಇದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಮನವಿಯನ್ನು ಸ್ವೀಕರಿಸುವುದರ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಮ್ಮ ಇಲಾಖೆಗೆ ಕಳಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಪಡ್ಕೊಂಡು ಈ ಮನವಿಯನ್ನು ಮಾನ್ಯ ವಿನಂತಿಪೂರ್ವಕವಾಗಿ ವಿನಂತಿಸಿಕೊಂಡು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರೇ ಅಜ್ಞಾನಿ ಒಬ್ಬ ವಿಜಯಪುರದ ಶಾಸಕ ನಮ್ಮ ಧರ್ಮಗುರುಗಳ ವಿರುದ್ಧವಾಗಿ ಸುಳ್ಳು ಆರೋಪವನ್ನ ಮಾಡಿದ್ದು ತಾವೆಲ್ಲ ಮಾಧ್ಯಮದ ಮುಖಾಂತರ ನೋಡಿದ್ದೀರಿ ಕೇಳಿದ್ದೀರಿ. ಬಂಧುಗಳೇ, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸಿಡಿದಿದ್ದರೆ ಜಯ ನಮ್ಮದು ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವತ್ತು ಹೇಳಿದ್ರು. ಯಾಕಂತ ಕೇಳಿದ್ರೆ ಪದೇ ಪದೇ ಹರಕ ನಾಲಿಗೆ ಆದ ಹರಕ ನಾಲಿಗೆ ಆದ ಹಂಗೆ ಹರಿ ಬಿಡ್ತಾನವ ಹಂಗೆ ಮಾತಾಡ್ತಾನ ಅಂತ ಹೇಳಿ ಸುತ್ತೇವಂದ್ರ ನಾವು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಜೀವಿಸೋರು, ಅಂಬೇಡ್ಕರ್ ಆಶಯದ ಮೇಲೆ ನಾವು ನಡೆಸತಕ್ಕಂಥವರು, ಅಂಬೇಡ್ಕರ್ ಸಂವಿಧಾನವನ್ನು ನಾವು ಯಾವಾಗ ಸಮರ್ಪಣೆ ಮಾಡ್ಕೋಬೇಕು, ಅದರ ಟಿಪ್ಪು ಸುಲ್ತಾನ್ರ ಕತ್ತೆಯನ್ನು ಯಾವಾಗ ಕೈಯಲ್ಲಿ ಹಿಡಿಬೇಕಂತಕ್ಕಂಥ ಪ್ರಸಂಗ ಇವತ್ತು ನಮ್ಮೆಲ್ಲರ ಮನದಲ್ಲಿ ಕಾಡ್ತಾ ಇದೆ. ಯಾಕಂತ ಕೇಳಿದ್ರೆ ನಾವು ಯಾವ ಧರ್ಮವನ್ನು ಕೂಡ ಹೀಯಾಳಿಸಿದವರಲ್ಲ. 1400 ವರ್ಷಗಳ ಹಿಂದೆಯೂ ಕೂಡ ಅದರ ಪೈಗಂಬರರು ನಮಗೆ ಸಂದೇಶವನ್ನು ಸಾರಿದ್ದಾರೆ. ನಮ್ಮಲ್ಲಿ ಕಾಡ್ತಾ ಇದೆ ಹೇಳಿಕೆಗಳು ಯಾವುದೋ ಒಂದು ಸಮುದಾಯದ ಪರವಾಗಿ ಒಂದು ಸಣ್ಣ ಹೇಗೆ ಕೊಟ್ಟರೆ ಇಡೀ ರಾಜ್ಯ ಹೊತ್ತು ಇರುವಾಗ 100 ಬಾರಿ ಸುಳ್ಳನ್ನು ಹೇಗೆ ಅದನ್ನು ಸತ್ಯವನ್ನಾಗಿಸಲು ಏನು ಕುತಂತ್ರ ಮಾಡಿ ಎತ್ತಾಳ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ಒಂದು ಈ ಹೋರಾಟದ ಅವಶ್ಯಕತೆ ಇತ್ತು. ಯಾಕಂತಂದ್ರೆ ಆಗ್ಲೇ ಸರ್ ಹೇಳ್ದಾಗ ಹಿಂದೆ ಕೋಮುವಾದಿ ಸರ್ಕಾರ ಇತ್ತು. ಆ ಸರ್ಕಾರ ಇದ್ದಾಗ ಅವನೇನ್ ಮಾತಾಡಿದ್ರು ಅವ್ರ ಸರ್ಕಾರದವ್ರು ಸುಟ್ಕೊಂಡಿದ್ರು. ಆದ್ರೆ ಇವತ್ತಿನ ದಿವಸ ಸುಮಾರು
98% ಮುಸ್ಲಿಮ್ ರು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಸೇರಿ ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ವೋಟ್ ಹಾಕಿ ಗೆಲ್ಸಿದೀವಿ ಅಂದ್ರೆ ನಮ್ಮ ಒಂದು ನಮಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಒಂದು ಉಳಿಸ್ತಾರ ಅನ್ನೋ ವಿಚಾರದಿಂದ ನಾವು ಎಲ್ಲರೂ ಚುನಾವಣೆ ಮಾಡಿದ್ವಿ ಸರ್ಕಾರ ರಚಿಸಿದಾದ ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಎಲ್ಲಿ ಅವ ಈ ಜಾತಿ ವಿಷಯ ಬಿಟ್ರೆ ಬೇರೆ ಏನಾದ್ರೂ ಮಾತಾಡಕ್ಕೆ ಬರೋದಿಲ್ಲ ಅವನಿಗೆ ಯಾಕಂತಂದ್ರೆ ಬೇರೆ ವಿಷಯ ಮಾತಾಡಕ್ಕೆ ಬಂದ್ರೆ ಡೆವಲಪ್ಮೆಂಟ್ ಏನು ಮಾಡೇ ಇಲ್ಲ ಅವ ಸ್ವತಃ ನೀವು ಅವನು ಮತಕ್ಷೇತ್ರಕ್ಕೆ ಹೋದ್ರೆ ಇನ್ನೂ ತಂಕು ಗುಂಡಿಗಳು ಹೆಂಗಿದ್ದು 10 ವರ್ಷದಿಂದ ಏನಾದ್ರೂ ಹಂಗೆ ಅದಾವ ಅವನು ಎರಡನೇ ಪಿರಿಯಡ್ ನಡೀತಾ ಇದೆ ತಿರುಗಿ ಆದ್ರೆ ಇನ್ನುವರೆಗೂ ಅವನು ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಎಲ್ಲಿನ ಸೋಮಪುತ್ರ ನನ್ನ ಮತಕ್ಷೇತ್ರ ಜನ ಡೆವಲಪ್ಮೆಂಟ್ ಕೇಳ್ತಾರ ಅಂತ ಒಂದು ವಿಚಾರ ಇಟ್ಕೊಂಡು ಬೇಗ ಬೇಗ ಮುಸ್ಲಿಮರನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾನೆ ಆ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾನೆ ಅದರಲ್ಲಿ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ತನ್ವೀರ್ ಹಾಶ್ಮಿ ಅವರನ್ನ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾನೆ ಯಾವುದೋ ಒಂದು ಸಂಘಟನೆ ಜೊತೆ ನಂಟಿದೆ ಅಂತ ಹೇಳಿ ಸುಮಾರು 10 ವರ್ಷದಿಂದ ಅವರು ಒಂದು ಬಗ್ದಾದಕ್ಕೆ ಹೋದಾಗ ಒಂದು ಫೋಟೋ ತೆಗೆದಿದ್ದಾನೆ ಅವನು ತನ್ನ ಟ್ವಿಟರ್ನಲ್ಲಿ ಹಾಕ್ತಾನೆ ಅದು ಫೋಟೋ ಎಲ್ಲಿ ತೆಗಿತಾನಂದ್ರೆ ತನ್ವೀರ್ ಹಾಶ್ಮಿ ಅವರ ಫೇಸ್ಬುಕ್ ಐಡಿಯಿಂದ ಫೋಟೋ ತೆಗೆದು ಅವನು ಹಾಕ್ತಾನೆ ಅಂದ್ರೆ ಅವ್ನ ಬುದ್ಧಿನೇ ಅಷ್ಟೇ ಚಿಕ್ಕಬಿಡ್ಬೇಕು ನಾವು ಯಾರು ಯಾರು ರೀತಿ ಇದ್ರ ತಮ್ಮ ಐಡಿಯೊಳಗೆ ಹಾಕೋತಾರ ಅಷ್ಟು ಕಾಮನ್ ಸೆನ್ಸ್ ಅಲ್ಲವರಿಗೆ ಅವತ್ತು ಮೊನ್ನೆ ಹುಬ್ಬಳ್ಳಿ ಒಳಗ ತುಂಬಾ ಗ್ರ್ಯಾಂಡ್ ಸಕ್ಸಸ್ಫುಲ್ ಕಾರ್ಯಕ್ರಮ ಏನಾಯ್ತು ಎಲ್ಲಾ ಮೌಲ್ಯಗಳು ಸೇರಿ ಸಕ್ಸಸ್ ಮಾಡಿದ್ರಲ್ಲ ಆ ಒಂದು ಸಿಟ್ಟನ್ನ ಅವನು ಈ ರೀತಿ ಹೊರ ಹಾಕೋಣ ನನಗೆ ಅನಿಸ್ತಾ ಇದೆ ಇನ್ನೊಂದು ವಿಚಾರ ಹೇಳಲು ಇಷ್ಟಪಡ್ತೀನಿ ಅವನು ಎಷ್ಟು ವಿರೋಧ ಮಾಡಿದ್ರು ಅವನ ನಡು ನೀರನ್ನು ಎತ್ತಾನೆ ಸರ್ ಪ್ರೆಸೆಂಟ್ ಯಾಕಂತಂದ್ರ ಪ್ರತಿಯೊಬ್ಬ ಶಾಸಕರು ಅವನು ಹೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದೆ ನಿಮ್ಗೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ಯಾಕಂತಂದ್ರೆ ಈ ಕಡೆ ಬಿಜೆಪಿ ಶಾಸಕರು ಅವನು ಸಪೋರ್ಟ್ ಮಾಡ್ತಾ ಇಲ್ಲ ಅವನು ವಿರೋಧಿಗಳಲ್ಲಿ ವಿರೋಧ ಮಾಡ್ತಾನೆ ಇದ್ದಾರೆ ಹಿಂಗಾಗಿ ನಾ ಅವ ನಡು ನೀರನ್ನು ಎತ್ತಾನೆ ಇವತ್ತಿನ ದಿವಸ ಹೆಂಗ್ ಪರಿಸ್ಥಿತಿ ಒಳಗೆ ಇದಾನವ ಅವ್ನ ಬುದ್ಧಿಮತ್ತೆ ಇದ್ದಾನ ಮಾಡೋಣ ಅದಕ್ಕ ನಾವೊಂದು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲು ಇಷ್ಟಪಡೋದು ಏನಂದ್ರೆ ಕೂಡಲೇ ಅವನ ಮೇಲೆ ಒಂದು ಎಫ್ಐಆರ್ ಆಗ್ಬೇಕು ಸಾಧ್ಯವಾದಷ್ಟು ರಾಜ್ಯದ ಎಲ್ಲಾ ಠಾಣೆಗಳಲ್ಲಿ ಎಫ್ಐಆರ್ ಮಾಡಲು ಪ್ರಯತ್ನ ಮಾಡಬೇಕು ಯಾಕಂತಂದ್ರೆ ನಾವು ಹೋರಾಟ ಮಾಡಿ ಹೋಗಿ ಮನೆಗೆ ಕೂತ್ರೆ ಕಾನೂನು ಕ್ರಮ ಏನು ತಗೊಳ್ಳಲ್ಲ ಯಾಕಂತಂದ್ರೆ ಇದಕ್ಕಿಂತ ಮೊದಲು ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಇವತ್ತಿನ ದಿವಸನೇ ಏನಾದ ಬೆಂಗಳೂರಿನಾಗ ಒಂದು ಫಸ್ಟ್ ಎಫ್ಐಆರ್ ಮಾಡಾಗ್ತಾರೆ ಅವನ ಮ್ಯಾಗ ಎಫ್ಐಆರ್ ಆದ ತಕ್ಷಣ ಅವನಿಗೆ ಅಲ್ಲಿದ್ದಂತಹ ಪೊಲೀಸರು ಕೂಡಲೇ ಅವನಿಗೆ ಬಂಧಿಸ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಆಸೆಯೇ ದುಃಖಕ್ಕೆ ಮೂಲ ಎಂಬ ಹೇಳಿದ ಮಾತನ್ನ ಹೇಳಿದ ಮಹಾನ್ ಮಾನವ ಬುದ್ಧ ಗಾಯಕವಿ ಕೈಲಾಸ ಎಂಬ ಮಾತನ್ನ ಹೇಳಿದ 12ನೇ ಶತಮಾನದ ಅಣ್ಣ ಬಸವಣ್ಣ ಶಿಕ್ಷಣದಿಗೆ ಸಚ್ಚು ಆ ದೇಶದ ಸಂಸ್ಕೃತಿ ಈ ದೇಶದ ಸಂಸ್ಕೃತಿ ಹಾಳಾಗುತ್ತದೆ ಎಂಬ ಮಾತನ್ನ ಹೇಳಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುಲ ಎಂದು ಹೊಡೆದಾಡದೆ ನಿಮ್ಮ ಕುಲದ ಮೇಲೆ ಏನಾದರೂ ಪರಿಣಾಮ ಮಾತನ್ನು ಹೇಳುವುದರ ಮೂಲಕ ಸಾಮಾಜಿಕ ಸಮಾನತೆ ಸಾರಿರ್ತಕ್ಕಂಥ ಈ ಕರ್ನಾಟಕದ ಶ್ರೇಷ್ಠ ದಾರ್ಶನಿಕ ಭಕ್ತ ಶ್ರೇಷ್ಠ ಕನಕದಾಸರ ಅವರನ್ನ ಉಚ್ಚಿಯ ವಚನದಿಂದ ಬಂದು ನಾ ಹೆಚ್ಚು ನೀ ಹೆಚ್ಚು ಎನ್ನುವ ಮನುಜನಿಗೆ ಮಾಸಿ ಕಡಿಮೆ ಇಲ್ಲದಂತೆ ಮಾಡ ಮಾಸಿ ಮಜ್ಜೆಯನ್ನು ತೆಗೆದುಕೊಂಡು ನೊಟ ನೊಟನೆ ಹೊಡಿ ಅವನ ನಮ್ಮ ನಿಧಿಸಣ್ಣ ನಮ್ಮ ಅಂಬಿಗರ ಚೌಡಯ್ಯನವರನ್ನ ಇಂತಹ ಸಾಮರಸ್ಯಗಳ ಬದುಕನ್ನು ಕಟ್ಟಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನ ವಿಶೇಷವಾಗಿ ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಬ್ರಿಟಿಷರನ್ನ ಈ ದೇಶದಿಂದ ಒತ್ತೋಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ತನ್ನ ಎರಡು ಮಕ್ಕಳನ್ನು ಒತ್ತೆ ಇಡುವುದರ ಮೂಲಕ ಅತ್ಯಂತ ಸ್ವಾಭಿಮಾನಿಯಾಗಿ ರಣರಂಗದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡುವ ವೀರಮರಣವನ್ನು ಹೊಂದಿರತಕ್ಕಂಥ ಕನ್ನಡದ ಕಂದ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನ ಈ ಮಹಾವೇದಿಕೆ ಮೂಲಕ ಇವತ್ತು ರಾಜ್ಯದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಒಬ್ಬ ಶಾಸಕ ಬಸವನಗೌಡ ಪಾಟೀಲ್ ಅಂತಕ್ಕಂಥವನು ನಮ್ಮ ಧರ್ಮಗುರುಗಳಾಗಿರ್ತಕ್ಕಂಥ ನಮ್ಮ ವಿಜಯಪುರದ ಸೈಯದ್ ಮೊಹಮ್ಮದ್ ತನ್ವೀರ್ ಪೀರ ಗುರುಗಳಿಗೆ ಅವರೊಬ್ಬರ ಐಸಿಎಸ್ ಸಂಘಟನೆಯ ನಂಟನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ ಮಾಡಿಕೊಂಡಿದ್ದಾರೆ ಅಥವಾ ಅವರೊಂದಿಗೆ ಫೋಟೋ ತಗೊಂಡಿದ್ದಾರೆ ಅಂತಕ್ಕಂಥ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾನೆ ಆ ಹೇಳಿಕೆಯನ್ನು ಖಂಡಿಸಿ ಕೇವಲ ಮುಸ್ಲಿಮರು ಅಷ್ಟೇ ಅಲ್ಲ ಯಾವ ವ್ಯಕ್ತಿ ತಾಯಿಯ ಹಾಲಿನ ಮೇಲೆ ಗೌರವವಿದೆಯೋ ಆ ತಾಯಿ ಹಾಲು ಕೊಡದನ ಆ ಮನುಷ್ಯ ಎಲ್ಲರೂ ಈ ಒಂದು ನಾಲ್ಕನೇ ಹೇಳಿಕೆಯನ್ನು ಖಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾವು
ಇವತ್ತು ಬಸವನಗೌಡ ಪಾಟೀಲ್ ಅಂತಕ್ಕಂತ ವ್ಯಕ್ತಿ ನೀವೇನಿದ್ರಿ ನೀವ್ ಹೆಂಗಿದ್ರಿ ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಬಯಸ್ಬೇಕು. ಮೊದಲು ಬಿಜೆಪಿ ಒಳಗಿದ್ರಿ, ತದನಂತರ ಜೆಡಿಎಸ್ ಬಂದ್ರಿ. ಜೆಡಿಎಸ್ ಪಕ್ಷದಾಗಿದ್ದಾಗ ನನ್ನೊಟ್ಟಿಗೆ ನಿಮ್ ಫೋಟೋ ಅವ, ನನ್ನ ಜೊತೆನೆ ನಿಮ್ ಫೋಟೋ ಅವ. ಜೆಡಿಎಸ್ ಪಕ್ಷದಾಗಿದ್ದಾಗ ಮುಸ್ಲಿಮರು ಟೋಪಿ ಹಾಕೊಂಡ್ರಿ. ಇವತ್ತು ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡ್ರಿ. ಟಿಪ್ಪು ಸುಲ್ತಾನ್ ಈ ದೇಶದ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಭಕ್ತ ಅಂತ ಹೇಳಿ ಹಾಡಿ ಹೋಗಿರ್ತಕ್ಕಂಥ ಬಸವನಗೌಡ ಇವತ್ತು ಬಿಜೆಪಿ ಪಕ್ಷದಾಗ ಹೋಗಿ ಅಲ್ಲಿಂದು ನಮ್ಮ ಒಂದು ಧರ್ಮಗುರುಗಳಿಗೆ ಬೈತಿರಲ್ಲ, ಆ ಕಾರಣಕ್ಕಾಗಿ ನೀವು ಎಷ್ಟು ಜನಕ್ಕೆ ಹುಟ್ಟೀರಿ ಅನ್ನೋದು ನೀವು ಎಲ್ಲರಿಗೂ ನಮ್ಮ ಚಲವಾಗಿ ನಮಗೆ ಎಲ್ಲರಿಗೂ ಒಬ್ಬೊಬ್ಬರು ಮಾಡಿದ್ದಾರ. ಆದ್ರೆ ನೀವು ಅವಾಗ ಒಂದು ಇವಾಗ ಒಂದು ಮಾತನಾಡತಕ್ಕಂಥ ಯೋಚನೆ ಇದ್ದೀರಲ್ಲ ಬಸವನಗೌಡ್ರೆ, ಇದು ನಿಮ್ಗೆ ಒಳಿತಲ್ಲ. ಆದ್ರೂ ನನ್ನ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನೀವ್ಯಾರು ಕೂಡ ಅಷ್ಟೊಂದು ಭಾವನಾತ್ಮಕವಾಗಿ ನಮಗೆ ಬೈದಾಗ ನಾವು ಧರ್ಮಗುರುಗಳಿಗೆ ಬೈದ ಮಾತುಗಳಿ ನಾವು ಯಾರು ಬೇಜಾರಾಗ್ತಕ್ಕಂಥ ವ್ಯವಸ್ಥೆ ಮಾಡೋ ಬೇಡ. ಯಾಕಂತಂದ್ರ ಆನೆ ಹೋಗಿದ್ದಂತ ನಾಯಿ ಬಗ್ಗೆ ಆನೆ ಹೋಗಿ ಹೋದಂತ ಸಾರ್ ಬಗ್ಗೆ ಆ ಕಾರಣಕ್ಕಾಗಿ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಕೋಮುವಾದವನ್ನು ಹಿಂಬಡಿಸಲಿಕ್ಕೆ, ಜಾತ್ಯವಾದವನ್ನು ಹಿಂಬಡಿಸಲಿಕ್ಕೆ ಇವತ್ತು ಆ ನನ್ನ ಧರ್ಮದೊಡ್ದು ನನ್ನ ಧರ್ಮದೊಡ್ದು ಅಂತಕ್ಕಂಥವ್ರಿಗೆ ನಾವು ನೀವು ಎಲ್ಲರೂ ಕೂಡಿ ಪಾಠ ಕಲಿಸಿ ಅಧಿಕಾರದಿಂದ ತೆಗೆದು ದೂರಿಟ್ಟಿವಿ. ಅದಕ್ಕೆ ಹಂಗ ನಾಯಿ ಅದಕ್ಕಾಗಿ ನನ್ನ ಬಂಧುಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವ್ಯಾರು ಕೂಡ ನಾಯಿಯ ಮಾತಿಗೆ ಬೆಲೆ ಕೊಡಬೇಡ್ರಿ, ನಿಮ್ಮ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡ್ರಿ. ನಮ್ಮ ಧರ್ಮಗುರುಗಳಿಗೆ ಬೈದಾರಪ್ಪ ಅಂತ ಅಂದಾರಪ್ಪ ಅಂತಂದ್ರ ನೋಡ್ಕೊಳ್ಲಿಕ್ಕೆ ಸರ್ಕಾರ ಇದೆ. ಯಾವಾಗ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ, ಉಪ ಮುಖ್ಯಮಂತ್ರಿಗಳಿಗೆ, ಇವತ್ತು ಗೃಹ ಸಚಿವರಿಗೆ ನಾನು ವೇದಿಕೆ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ನಿಜವಾದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇದ್ರೆ ಇವತ್ತು ನಮ್ಮ ಧರ್ಮಗುರುಗಳಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಕೇವಲ ವಿಚಾರಣೆ ಮಾಡಲ್ಲ, ಮೊದಲು ವಾದದ ಒಳಗೆ ಹಾಕಿ ಹಿಂದಾಡಿ ವಿಚಾರ ಮಾಡಿ ಮೊದಲು ವಾದವಾಗ ಹಾಕ್ರಿ. ಈ ದೇಶದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡತಕ್ಕಂಥ ವ್ಯಕ್ತಿ, ಆ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು. ಆ ಕಾರಣಕ್ಕಾಗಿ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಬಸವನಗೌಡ ಕೇವಲ ಮುಸ್ಲಿಮರ ಬಗ್ಗೆ ಮಾತಾಡಿ ತನ್ನ ಬಾಯಿ ಚಪ್ಪಳಕ್ಕಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಅದರ ಒಂದು ಮಾತು ಹೇಳ್ತೀನಿ ನಿಮಗ. ಬಸವನಗೌಡರು ಮನೆಯಾಗ ಕೆಲಸ ಮಾಡೋರು ಎಲ್ಲರೂ ಮುಸ್ಲಿಮರೇ ಅದಾರ. ಬಸವನಗೌಡರು ಕೂಡ ಪಾರ್ಟ್ನರ್ಶಿಪ್ ಇದೇ ನಮ್ಮ ಗುರುಗಳಿಂದ ಒಂದು ಪೇಪರ್ ನ್ಯಾಪ್ ಬಂದದ್ದು. ಇವತ್ತು ನಮ್ಮ ಯಾರು ಸೈಯದ್ ಮೊಹಮ್ಮದ್ ತನ್ವೀರ್ ಒಂದು ನಮ್ಮ ಗುರುಗಳ ಜೊತೆ ಯಾವುದೋ ಒಂದು ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡ್ತಾರ. ಹಂಗಂದ್ರ ಬಸವನಗೌಡನ ಪ್ರಕಾರ ಅವರು ICS ಗುರುನಂಟ ಹೊಂದಿದವರೇ ಆಗಿದ್ರು ಅಂತಂದ್ರ ಈ ಅವರು ವ್ಯವಹಾರದಲ್ಲಿ ನೀನು ಒಪ್ಕೋಬೇಕು, ನಾನು ICS ಹಾಗಾಗಿ ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಪ್ರಯತ್ನ ಇವತ್ತು ನಡೀತಾ ಇದೆ. ಬಸವನಗೌಡರು ಅವ್ದೇನು ಹೇಳ್ರಿ, ಏನು ಬಂಡವಾಳ ಇಲ್ಲ, ಬುದ್ಧಿಲ್ಲ, ವಿಚಾರ ಇಲ್ಲ, ಪ್ರಜಾಪ್ರಭುತ್ವದಿಲ್ಲ, ಸಂವಿಧಾನ ಬಗ್ಗೆ ಮಾತಾಡೋದಿಲ್ಲ, ಬಹುತ್ವ ಭಾರತದ ಬಗ್ಗೆ ಮಾತಾಡೋದಿಲ್ಲ, ನಾವು ಒಳ್ಳೆಯವರಾಗಿರ್ಬೇಕನ್ನೋದ್ರ ಬಗ್ಗೆ ಮಾತಿಲ್ಲ, ಏನಿಲ್ಲ. ಮಾತಾಡ್ತಿದ್ರೆ ಮುಸ್ಲಿಂ, ಮಾತಾಡ್ತಿದ್ರೆ ಪಾಕಿಸ್ತಾನ, ಬಾಯಿನೂ ಎಣ್ಣೆಗಾಗಿತ್ತು ನೋಡಿ, ಅದು ಪಾಕಿಸ್ತಾನದಾಗೆ ಆಗಿರ್ತದೆ ಅವ್ರ ಬಾಯಿ ಬಾಯಿ ನೋಡಿ, ವಿಡಿಯೋ ಮಾಡಿ ವಿಡಿಯೋ ನೋಡ್ರಿ, ಟಿವಿ ಒಳಗೆ ಬಾಯಿ ಬರುತ್ತೆ ನೋಡ್ರಿ, ಹತ್ತು ಸಾರಿ ಉಗುಳ್ತಾನ, ಹತ್ತು ಸಾರಿ ಉಗುಳ್ತಿರ್ತಾನ, ಹಂಗೆ ಅದು ಪಾಕಿಸ್ತಾನದಾಗೆ ಆಗಿದ್ರೆ ಪಾಕಿಸ್ತಾನ ಬಾಳ ಬಹಳ ಪ್ರಿಯ ಅದ. ಹಾಗಾಗಿ ಅವರಿಗೆ ನಾನು ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಅದು ನಿಲ್ಲಿಸಬೇಕು, ನಿಲ್ಲಿಸಲಿಕ್ಕೆ ಸರ್ಕಾರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಕರ್ನಾಟಕ ರಾಜ್ಯ ಪರಿಸರ ಸಮಿತಿಯ ಒಂದು ಕಾರ್ಯಕರ್ತನಾಗಿ ಒಬ್ಬ ಪದಾಧಿಕಾರಿಯಾಗಿ ಹೇಳ್ತಾ ಇದ್ದೀನಿ. ಈ ದೇಶದ ಬಹುತ್ವದಲ್ಲಿ, ಭಾರತ ದೇಶದ ಬಹುತ್ವಕ್ಕೆ ಧಕ್ಕೆ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ, ಧಕ್ಕೆ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಅದಕ್ಕೆ ನಾನು ಖಂಡಿಸ್ತಕ್ಕಂಥ ವ್ಯಕ್ತಿ ಇದ್ದೀವಿ. ಆ ಕಾರಣಕ್ಕಾಗಿ ಬಸವನಗೌಡರ ಹೇಳಿಕೆಗಳು ಕೂಡ ಅತ್ಯಂತ ಉಗ್ರವಾಗಿ ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೀನಿ.
वेदिके मूलक नानु विनती नम्म नाळ्ळिद सरकार इवर मेले कठिण कानून तोरी कानून क्रम तोरी केवल होराट आगिरबहुदु मुंदिन दिनमानगळल्लि नमगे इन्नोंदिष्टु दोड्ड प्रमाणद होराट माडलिक्के अवकाश माडिकोडबहुदु सरकार अंतकंत विचारवन्न हेळ्ता ननेल्ल बंधुगळु इदु बहळ लेट आयितु मोदले निन्नेने माडबेकागित्तु नानु निन्नेने कायता इद्दे हागागि नीवु यावुदे कार्यक्रम नानु इन्नोंदु मातु ई वेदिके मूलक हेळ्लिक्के बयसिद्दीनि दलित मुस्लिम भाई भाई हिंदू कहां से आई अंत विचार हिंदू अंत मत दलित मत मुस्लिम सारी सारी हेल्ता मुस्लिम गुरु मुस्लिम बंधु तौंद दलित संघर्ष समिति मोट मोदन रक्त चलिए अवकाश मे पवित्र वेदिके अनंत कोटि जेबी प्रवीण सदस्य मंत्र मुगिसिदरे कर्नाटक टिप्पु सुल्तान महाविद्यालय प्रतिभा नमुदाय युवक इवत राज्य गता कांग्रेस सरकार नमूर ऐल एंट जन शासक नाकुन क्याबिनेट और बेवर याके बेड़ता गता या हुच्चन हुच्चा उत्तर को समाधान आगे साध ना फ्लैट मोद नम समुदाय आरसी बंद शासक जिले आर जन शासक होराट पर्थि बंद बंधु जिले राज्य 98% मुस्लिम मतलब पड़े शासक मुस्लिम धर्मगुरु उग्र नंटे उत्तर को कांग्रेस शासक नक हो सदन नम जिले आरू शासक ध्वन नम जिले प्रभारी नायक एंपि पाटील समय से पक्ष ननकाश को मुख्यमंत्री आगते हेतर एंपि पाटील जिले मुस्लिम रक्षण को शक्ति निम्बल हुच्चन गड़पार शक्ति निम्बल मुख्यमंत्री राज्य संसार राज्य मुख्य मुस्लिम रक्षण को ना गमन जिले अडजस्टमेंट राजणी बलिकोचु आगे मुस्लिम ना यदे पदों बारे नम नायक नम समाज के अन्याय आदा ध्वनि केस दिन बंधु यहां ना जन गण गण बंद सरकार समाज शांत प्रिय समाज नमगे नम धर्म ऐन शांति अदे नानु मदलिए नम जिले आरू शासक इलूरी कूड़ा बाय बिच कारण बाय बिच मदल स्पर्शी को ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ।